ನನಗೆ ಏನು ಬೇಕೋ ಅದು ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಅನ್ನೋದ್ರ ಮೇಲೆ ನಾನು ಈ ಕೆಲಸ ಅರವಿಂದ್ ಶೋಲ್ಡರ್ ಮೇಲೆ ಇಟ್ಟಿದ್ದು. ಅರವಿಂದ್ ಎರಡೂ ಥರ ಮಾಡ್ತಾರೆ, ಸೊ ಅದು ನನಗೆ ಒನ್ ಆಫ್ ದಿ ವಾಟ್ ಐ ವುಡ್ ಸೇ ಇಟ್ಸ್ ಅ ಯು ಎಸ್ ಪಿ. ನಾವು ಅಮೃತ್ ಅಪಾರ್ಟ್ಮೆಂಟ್ಸ್ಗೆ ಮತ್ತೆ ಕೆಲಸ ಮಾಡ್ತಾ ಇದ್ದೀವಿ. ನಿಮ್ಮ ಸಂಗೀತ ನಿರ್ದೇಶನದಲ್ಲಿ ಥ್ಯಾಂಕ್ ಯು ಫಸ್ಟ್ ಮತ್ತೆ ನಮಗೆ ನೀವು ಒಂದು ಈ ಕೆಲಸ ಕೊಟ್ಟಿದ್ದೀರಾ. ಇಂಟ್ರೆಸ್ಟಿಂಗ್ ಸ್ಟೋರಿ ಲೈನ್. ಎಲ್ಲದಕ್ಕೂ ಹೆಚ್ಚಾಗಿ ನೀವು ಮುಂಚೆ ಇದ್ದರೆ ಡೈರೆಕ್ಷನ್ ಮಾಡಬೇಕು ಅಂತ ಬಹಳಷ್ಟು ಸಾಹಸಗಳು ಮಾಡಿದ್ದೀವಿ. ಸುಮಾರು ಒಂದು ಎರಡು ಮಾಡಿಲ್ಲ, ಬಹಳಷ್ಟು ಮಾಡಿದ್ದೀನಿ. ಸೊ ಆ ಸಾಹಸಗಳಲ್ಲಿ ನಾವು ಭಾಗಿಯಾಗಿದ್ದೀವಿ ಈಗ. ಅಮೃತ್ ಅಪಾರ್ಟ್ಮೆಂಟ್ಸ್, ನಾನು ಮೊದಲನೇ ಸರ್ತಿ ನಿಮ್ಮ ಜೊತೆ ಮಾತಾಡಿ ನೀವೇ ನನಗೆ ಸಂಗೀತ ನಿರ್ದೇಶನ ನಿಮ್ಮಿಂದ ನನಗಿಷ್ಟು ಹಾಡುಗಳು ಬೇಕು ಅಂತ ಹೇಳಿದಾಗ ನಾನು ನಿಮಗೆ ಒಂದು ಮಾತಾಡಿದ್ದೆ, ದಿಸ್ ಅಸೈನ್ಮೆಂಟ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ಯುವರ್ ಟ್ಯಾಲೆಂಟ್. ಯಾ, ದ ಐಡಿಯಾಸ್ ಅಬೌಟ್ ಪ್ರೆಸೆಂಟಿಂಗ್ ಸಾಂಗ್ಸ್, ವೆನ್ ಐ ಬ್ರೀಫ್ಡ್ ಯು ಹಾಡು ಈ ಥರ ಇರಬೇಕು ಅಥವಾ ನನ್ನ ಕಥೆಗೆ ಈ ಥರ ಇರಬೇಕು ಅಂತ, ನಿಮಗೆ ಒಬ್ಬ ಸಂಗೀತ ನಿರ್ದೇಶಕನಾಗಿ ವಾಟ್ ಡು ಯು ಎಕ್ಸ್ಪೆಕ್ಟ್, ವಾಟ್ ಕೈಂಡ್ ಆಫ್ ಇನ್ಪುಟ್ಸ್ ಯು ಎಕ್ಸ್ಪೆಕ್ಟ್, ನನಗೆ ಆ ಪ್ರಕ್ರಿಯೆ ನಿಮ್ಮ ನಿಮ್ಮ ಹಾಡು ಸೃಷ್ಟಿ ಮಾಡುವಂಥ ಪ್ರಕ್ರಿಯೆ ಬಗ್ಗೆ ನನಗೆ ಸ್ವಲ್ಪ ಹೇಳಿ. ಸೊ ಆ್ಯಕ್ಚುಲಿ ಬೇಸಿಕಲಿ ಒಂದು ಚಿತ್ರಕಥೆ ಸಾಗಬೇಕಾದ್ರೆ ಯಾವುದೋ ಒಂದು ಘಟ್ಟದಲ್ಲಿ ಒಂದು ಹಾಡು ಬೇಕು ಅಂತ ಆ ರೈಟರ್ ಅನಿಸುತ್ತೆ ಅಥವಾ ಡೈರೆಕ್ಟರ್ಗೆ ಅನಿಸುತ್ತೆ ಈ ಥರ ಹಾಡು ಬೇಕಲ್ಲಿ ಅಂತ. ಅಲ್ಲಿ ಹಾಡಿನ ಅವಶ್ಯಕತೆ ಇದೆ ಅಂದಾಗ ಮಾತ್ರ ಹಾಡು ಆಗಕ್ಕೆ ಸಾಧ್ಯ. ಓಕೆ, ಇದು ಫಸ್ಟ್ ಪಾಯಿಂಟು. ನೀವು ಕತೆ ಹೇಳಿದಾಗ ಈ ಥರದ್ದು ಸಿಚುವೇಶನ್ ಇದೆ ಅಲ್ಲಿ ಬೆಂಗಳೂರು ಫಸ್ಟ್ ಫಾರ್ ಎಕ್ಸಾಂಪಲ್ ಬೆಂಗಳೂರು ಹಾಡು ಬೆಂಗಳೂರಿಂದ ನಾವು ಎಂಟರ್ ಆದಾಗ ಬೇರೆ ಬೇರೆ ಊರಿಂದ ಎಲ್ಲ ಜನ ಬರ್ತಿದ್ದಾರೆ, ಅವ್ರು ಬೆಂಗಳೂರಿನ ಅವ್ರಿಗೆ ಯಾವ ಥರ ಬೇಕು ಬಳಸ್ಕೊತಿದ್ದಾರೆ, ಬಟ್ ಅವ್ರಿಗೇನು ಕಾಂಟ್ರಿಬ್ಯೂಟ್ ಮಾಡ್ತಲ್ಲ ಅಲ್ಲಿ. ಆದರೆ ಅದನ್ನು ಪಾಪ್ಯುಲರ್ ಆಗಿ ಹೆಂಗೆ ನಾವು ಹೇಳ್ಬೋದು ಅನ್ನೋ ಥರದನ್ನು ಹೇಳಿದಾಗ, ಸೊ ಅಲ್ಲಿ ಓಕೆ ಇಲ್ಲಿ ಹಾಡು ಹುಟ್ಟಕ್ಕೆ ಸಾಧ್ಯತೆ ಇದೆ, ಬಟ್ ಇಲ್ಲಿ ಈ ಥರದೊಂದು ವಿಜುವಲ್ಸ್ ಬರ್ಬೋದು ಅಥವಾ ಒಂದು ಫಾಸ್ಟ್ ಪೇಸ್ಡ್ ಮ್ಯೂಸಿಕ್ ಬೇಕಾಗತ್ತಿಲ್ಲಿ ಅಂತ ಒಂದು ನಾವು ಹೇಳ್ತಾ ಇರಬೇಕಾದ್ರೆ ಒಂದಷ್ಟು ಎಲಿಮೆಂಟ್ಸು ಸುತ್ತ ಬರ್ತಾ ಇರುತ್ತೆ. ಓಕೆ, ಅಲ್ಲೆಲ್ಲ ಇರುತ್ತೆ. ಓಕೆ, ಸೊ ನಮ್ಮ ಸುತ್ತ ಎನರ್ಜಿ ಹೆಂಗೆ ಈಗ ಮೊಬೈಲ್ ವೇವ್ಸ್ ಎಲ್ಲ ಹೆಂಗಿರುತ್ತೋ ಆ ಥರದೆಲ್ಲ ವೇವ್ಸ್ ಹಂಗೆ ಇರುತ್ತೆ, ಯಾರು ಒಂದಲ್ಲಿ ಪಿಕಪ್ ಆಗ್ತಾ ಇರುತ್ತೆ ಅಲ್ಲಿ, ಸಮಥಿಂಗ್ ವಿಲ್ ಬಿ ಸ್ಟ್ರೈಕಿಂಗ್. ಓಕೆ, ಸೊ ಅದು ಹೀಗೆ ಅಂತ ಹೇಳಕ್ ಬರಲ್ಲ, ಬಟ್ ಆ ಹಾಡನ್ನ ನಾವು ಸೂಪರ್ ಹಿಟ್ ಮಾಡಬೇಕು ಅಥವಾ ಅದನ್ನ ಪಾಪ್ಯುಲರ್ ಆಗಬೇಕು ಅನ್ನೋ ಥರದ ಯಾವ ವ್ಯವಸ್ಥೆಗಳು ಫಸ್ಟ್ ಬರಲ್ಲ. ಓಕೆ, ಸೊ ಹಾಡು ಹಿಟ್ ಮಾಡೋಣ, ಸೂಪರ್ ನಂಬರ್ ಒನ್ ಆಗಬೇಕು, ನಾನು ಇದನ್ನ ಸೂಪರ್ ಹಿಟ್ ಹಾಡು ಕೊಟ್ಬಿಡ್ತೀನಿ ಆ ಥರದ್ದು ನಾನು ವ್ಯವಸ್ಥೆ ಮಾಡಿಲ್ಲ. ಬಟ್ ಆ ಹಾಡಿಗೆ ಏನೇನು ಒದಗಿಸ್ಬೇಕು, ಅದಕ್ಕೆ ಯಾವ ರೀತಿ ನಾವು ಇಂಗ್ರೀಡಿಯಂಟ್ಸ್ ಕೊಡಬೇಕು, ಯಾವ ರೀತಿ ಅದಕ್ಕೆ ಮರ್ಯಾದೆ ಕೊಡಬೇಕು ಹಾಡಿಗೆ ಮರ್ಯಾದೆ, ಅದು ಬಹಳ ಮುಖ್ಯ. ಅದು ನಾವು ಕೊಡ್ತಾ ಹೋದಾಗ ಅದು ಕರೆಕ್ಟಾಗಿ ನಮಗೆ ಅದರದ್ದೇ ಆದಂಥ ಒಂದಿಷ್ಟು ಪ್ರತಿಫಲ ಕೊಡುತ್ತೆ, ರೆಸ್ಪಾಂಡ್ ಮಾಡುತ್ತೆ. ಸೊ ನಾವು ಎಷ್ಟು ಮರ್ಯಾದೆ ಕೊಡ್ತೀವೋ ಹಾಡಿಗೆ ಆ ಕ್ರಿಯೇಷನ್ಗೆ ಅದರಿಂದ ಕೂಡ ನಮ್ಗೆ ಅಷ್ಟೇ ವಾಪಸ್ಸು ಪ್ರತಿಫಲ ಸಿಗುತ್ತೆ ಒಂದು. ಆಮೇಲೆ ಬಹಳಷ್ಟು ಸಲ ಹಾಡು ಆಗಲೇ ರೆಡಿ ಆಗಿರುತ್ತೆ, ಬರೀ ಅದಕ್ಕೆ ಅದು ಸಾಹಿತ್ಯ ರೆಡಿ ಆಗಿರುತ್ತೆ, ಅದಕ್ಕೆ ಸಂಗೀತ ಒದಗಿಸಬೇಕಾಗುತ್ತೆ. ಈ ಥರದ್ದು ಒಂದಷ್ಟು ಸನ್ನಿವೇಶ ಇರುತ್ತೆ.
ಬಟ್ ಇನ್ನೊಂದು ಅಪೋಸಿಟ್ ಥರನೂ ಹೋಗಿದೆ. ಅಂದರೆ ನೀವು ಫೀಲ್ ಡೈರೆಕ್ಟರ್ ಫೀಲ್ ಹೇಳಿದಾಗ ಈ ಥರದ ಒಂದು ರೊಮ್ಯಾಂಟಿಕ್ ಅಥವಾ ಪ್ಯಾಥೋ ರೊಮ್ಯಾಂಟಿಕ್ ಎಲ್ಲೂ ಕ್ಲಬ್ ಆಗಿ ಬರಬೇಕು ಅಂತ ಹೇಳಿದಾಗ, ಸೊ ನಾನೇ ಒಂದಷ್ಟು ವಿಜಿಲೆನ್ಸ್ ಮಾಡ್ತಾ ಹೋಗ್ತೀನಿ. ನೀವು ನೀವು ಹೇಳಿದ್ದ ಒಂದಷ್ಟು ಚಿತ್ರಕಥೆ ಮೇಲೆ ಆ ಕ್ಯಾರೆಕ್ಟರ್ಸ್ ಮೇಲೆ, ಸೊ ವಿಜಿಲೆನ್ಸ್ ಮಾಡ್ತಾ ಹೋದಾಗ ಈ ಥರ ಎಲ್ಲ ಆಗ್ಬೋದಾ ಇದು ಅಂತ ಒಂದು ನಮ್ಮದು ಒಂದು ಒಂದು ಸಿನಿಮಾ ಕ್ರಿಯೇಟ್ ಆಗುತ್ತೆ ಅಲ್ಲಿ. ಓಕೆ, ಆಸ್ ಅ ಮ್ಯೂಸಿಕ್ ಕಂಪೋಸರ್ ನಮ್ಮದು ಒಂದು ಸಿನಿಮಾ ಕ್ರಿಯೇಟ್ ಆಗಿರುತ್ತೆ. ಓಕೆ, ಸೊ ಆ ಸಿನಿಮಾಗೆ ಅಂದರೆ ಆ ನಮ್ಮ ಸಿನಿಮಾದ ಕಲ್ಪನೆ ಏನಿದೆ ಅದಕ್ಕೆ ಏನಬೇಕು ಅದರಲ್ಲಿ ತುಂಬ ಹೋಗ್ತೀವಿ. ಸೊ ಆ ಟ್ಯೂನ್ ಕೂಡ ಹಾಗೆ ಹುಟ್ಟೋದು. ಲಿರಿಕ್ಸ್ ಇದ್ರೆ ಲಿರಿಕ್ಸ್ ಇನ್ಸ್ಪೈರ್ ಮಾಡುತ್ತೆ, ಇಲ್ಲ ಕೆಲವೊಂದು ಸತಿ ಬರೀ ಸನ್ನಿವೇಶಗಳನ್ನೇ ಇನ್ಸ್ಪೈರ್ ಮಾಡುತ್ತೆ. ಸೊ ಆ ಥರ ಆಗಿಂದ ನನಗೆ ನಾನು ಅಂದರೆ ಲಾಸ್ಟ್ ಬಸ್ ಮಾಡೋಕ್ಕಿಂತ ಮುಂಚೆ ಒಂದು ಆಲ್ಬಮ್ ಮಾಡಬೇಕು ಅಂತ ಮಾಡಿ ಕೇವೈನ್ ನಾರಾಯಣ್ ಸಿಂಗ್ ಅವ್ರಿಗೆ ಬರೆದ್ರು ಕೈಲ್ಯಾಂಪ್ ಕೇವೈನ್ ಲವ್ ಸಾಂಗ್. ನಾನು ಫಸ್ಟ್ ಟ್ಯೂನ್ಸ್ ಎಲ್ಲ ಮಾಡ್ಕೊಂಡು ಹೋಗಿ ಕೆವೈನ್ ಸರ್ ಸರ್ ಕಾಲ್ ಬರ್ಕೊಂಡು ಹೇಳಿದ್ರು, ಏ ನಾನು ಹಂಗೆಲ್ಲ ಆಗಲ್ಲಪ್ಪ ನಾನು ಬರ್ತೀನಿ ಅದಕ್ಕೆ ಟ್ಯೂನ್ ಮಾಡೋದು. ಹತ್ತು ಹಾಡು ಹತ್ತು ಟ್ಯೂನಲ್ಲಿ ಒಂದೇ ಒಂದು ಟ್ಯೂನ್ ಅವ್ರು ಬರೆದಿದ್ದು ಹಾಡು, ಮಿಕ್ಕಿದ ಒಂಬತ್ತು ಅವ್ರ ಹಾಡು ಬರೆದ್ಮೇಲೆ ನಾನು ಟ್ಯೂನ್ ಮಾಡಿದ್ದು. ಓಕೆ, ಸೊ ದಟ್ಸ್ ಅನದರ್ ಸ್ಪೆಷಾಲಿಟಿ ಆಫ್ ಅ ಮ್ಯೂಸಿಕ್ ಕಂಪೋಸರ್ ಲೈಕ್ ಅರವಿಂದ್. ನೀವು ಎರಡು ರೀತಿನಲ್ಲಿ ಒಂದು ಹಾಡನ್ನು ಸೃಷ್ಟಿ ಮಾಡಿ, ಒಂದು ಮುಂಚೆನೆ ಒಂದು ಟ್ಯೂನ್ ಒಬ್ಬ ನಿರ್ದೇಶಕರ ಬ್ರೀಫ್ಗೆ ತಕ್ಕಂತೆ ಒಂದು ಟ್ಯೂನ್ ಹಾಕಿ ಅದನ್ನು ಒಬ್ಬ ಲಿರಿಸಿಸ್ಟ್ ಹತ್ರ ತೊಗೊಂಡೋಗಿ ಅವ್ರ ಹತ್ರ ಬರೆಸಿ ಅದನ್ನು ಹಾಡು ಅಂತ ಮಾಡೋದು ಒಂದು. ಇನ್ನೊಂದು, ನೀವು ನಿರ್ದೇಶಕನ ಬ್ರೀಫ್ನಂಗೆ ಒಬ್ಬ ಲಿರಿಸಿಸ್ಟ್ ಹತ್ರ ಹೋಗಿ, ಒಬ್ಬ ಕವಿಯ ಹತ್ರ ಹೋಗಿ ಆ ಕವಿಯ ಸಾಲುಗಳನ್ನು ಹಿಡ್ಕೊಂಡು ಅದಕ್ಕೆ ತಕ್ಕಂತಿರೋ ಒಂದು ಸಂಗೀತ ಸೃಷ್ಟಿ ಮಾಡೋದು ಇನ್ನೊಂದು ರೀತಿ. ಇದರಲ್ಲಿ ಇವರು ಅರವಿಂದ್ ಎರಡೂ ಥರ ಮಾಡ್ತಾರೆ. ಸೊ ಅದು ನನಗೆ ಒನ್ ಆಫ್ ದಿ ವಾಟ್ ಐ ವುಡ್ ಸೇ ಇಟ್ಸ್ ಅ ಯು ಎಸ್ ಪಿ, ಎರಡೂ ಥರ ಮಾಡೋದು. ಕೆಲವೊಂದು ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ಇದು ಸಂಗೀತಗಾರರಿಗೆ ಕೆಲವೊಂದು ಸರ್ತಿ ಸ್ವಲ್ಪ ಲಿಮಿಟೇಷನ್ಸ್ ಇರುತ್ತೆ ಅಂತ ಸೂಕ್ಷ್ಮವಾಗಿ ಗಮನಿಸಿದಾಗ ಗೊತ್ತಾಗುತ್ತೆ. ಬಟ್ ಅರವಿಂದ್ ಇದರಲ್ಲಿ ನನಗೆ ಆ ಥರದ್ದು ಕಂಡಿಲ್ಲ, ಅದು ಒಂದು ನಾನು ಗಮನಿಸಿದಾಗ. ನೀವು ಎರಡೂ ಥರ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತೀರಿ ಮಾಡ್ತಾರೆ ಸರ್. ಬಟ್ ಏನಂದ್ರೆ ಒಂದು ಶಕ್ತಿ ಬಂದಿದೆ ಅಂದ್ರೆ ನಾಟಕಗಳು ಮಾಡಬೇಕಾದ್ರೆ ನಾಟಕದ ಆಗಲೇ ಸಾಂಗ್ಸ್ ಇರೋದು. ಓಕೆ ಓಕೆ, ಅಂದ್ರೆ ಜೋಗ ಬರ್ಸಮ್ ನಾಟಕ ನಾನು ಮಾಡಿದ್ದೆ ಕಾಲೇಜಲ್ಲಿ, ಆಗಲೇ ಸಾಂಗ್ಸ್ ಪಕ್ಕದಲ್ಲಿ ಆಗೋಗಿತ್ತು. ಆಗೋಗಿತ್ತು, ವಿವೇಕಾನಂದ ಮ್ಯೂಸಿಕ್ ಮಾಡಿದ್ರು, ಹಂಸಲೇಖ ಅವ್ರು ಮಾಡಿದ್ರು. ಸೊ ಅದನ್ನ ಬ್ರೇಕ್ ಮಾಡಿ ಹೊಸ ಕಟ್ಟಬೇಕಾಯ್ತು. ಸೊ ಹಂಗಾಗಿ ಆ ಥರ ಎಕ್ಸೈಸ್ ತುಂಬ ಹೆಲ್ಪ್ ಆಗಿದೆ. ಆಮೇಲೆ ಇಲ್ಲೂ ಅಷ್ಟಿದೆ, ಅಮೃತ ಅಪಾರ್ಟ್ಮೆಂಟ್ಸಲ್ಲಿ ಗೀಯ 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 ಪದದ ಹಾಡಲ್ಲಿದೆ. ನಾನು ಹೇಳುವ ನಾನು ನಿಮಗೆ ಆ ಹಾಡಿನ ಬಗ್ಗೆ ಹೇಳುವಾಗ ನಾನು ನನ್ನ ಸಾಲು ನಾನು ಮುಂಚೆ ನಿಮ್ಗೆ ಹೇಳ್ಬಿಟ್ಟಿದ್ದೆ, ನಾವು ಬಂದೇವ ಇರಬೇಕು, ನಾವು ಬಂದೇವ ಬೆಂಗಳೂರಿಗೆ ಅಂತ ಇರಲೇಬೇಕು. ಯಾಕಂದರೆ ನಂದು ಕಲ್ಪನೆ ಹಾಡಿನ ಕಲ್ಪನೆ ಬೇರೆ ಥರ ಇರೋದ್ರಿಂದ ಇದನ್ನು ಹೇಳಿದೆ. ಆಮೇಲೆ ನನಗೆ ಇನ್ನೊಂದು ಜ್ಞಾಪಕ ಇದೆ, ನಾನು ಇದನ್ನು ಜಾನಪದ ಶೈಲಿನಲ್ಲೇ ನಾವು ಇದನ್ನು ಬಳಸೋಣ ಅಂತ ಹೇಳಿದಾಗ ನೀವು ಭಾಳ ಕ್ವಿಕ್ಕಾಗಿ ಹೇಳಿದ್ರಿ, ಇಲ್ಲ ಇದನ್ನು ಕಂಟೆಂಪ್ರರಿ ಆಗಿ ಮಾಡೋಣ, ಇದನ್ನು ಆಧುನಿಕ ಶೈಲಿಯಲ್ಲಾಗಿ ಬಳಸೋಣ ಅಂತ ಹೇಳಿದ್ರಿ. ಮತ್ತು ಅದೇ ಥರ ನೀವು ಆ ಹಾಡನ್ನು ಫ್ಲೇವರ್ ಜನಪದ ಇದೆ ಸರ್, ತಾಳಿ ಎಲ್ಲನೂ ಜನಪದ ಇದೆ, ಪ್ರೆಸೆಂಟೇಷನ್ ಮಾಡರ್ನ್ ಆಗಿದೆ. ಓಕೆ, ಸೊ ಜನಪದ ಹಾಡುಬರ್ಗೂ ಅದು ಅಪೀಲ್ ಆಗಬೇಕು, ಹೊಸಬರ್ಗದು ಕುಣಿಯಂಗೆ ಆಗಬೇಕದು. ಹೌದು, ಸೊ ಅದು ಇವತ್ತಿನ ನಾವೊಂದು ದೊಡ್ಡ ಟ್ರಾನ್ಸಿಷನ್ ಟೈಮಲ್ಲಿ ಇದ್ದೀವಿ ಆ್ಯಕ್ಚುಲಿ. ಹೌದು, ಸೊ ಎಲ್ಲ ಥರದ ಮ್ಯೂಸಿಕ್ ಎಲ್ಲರೂ ಕೇಳ್ತಾರೆ. ತಕ್ಷಣ ಈಗ ಮುಂಚೆ ಆದರೂ ಸಮಾಧಾನವಾಗಿ ಹೇಳೋರು, ಓಕೆ ಪರವಾಗಿಲ್ಲ ಅಂತ, ಈಗ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಅವ್ರು ಹೇಳ್ತಾರೆ. ಸೊ ಈ ಥರ ಒಂದು ಟ್ರಾನ್ಸಿಷನ್ ಇರಬೇಕಾದ್ರೆ ವಿ ಹ್ಯಾವ್ ಟು ಲಿವ್ ವಿತ್ ದ ಪೇಸ್. ನಾವು ಬಂದೇವದ ಬಗ್ಗೆ ನಾವು ಮಾತಾಡಿದ್ವಿ, ಈಗ ಮುಂದಿನ ಹಾಡಿನ ಬಗ್ಗೆ ಓಕೆ ಶುರುವಾಯಿತು, ಅದ್ರ ಬಗ್ಗೆ ಮತ್ತೆ ಬೆಂಗಾಲಿ ಹುಡುಗಿ ಬಗ್ಗೆ ಮತ್ತೆ ಮಾತಾಡೋಣ. ಶೋರ್. ಸೊ ನಾನು ಅಮೃತ ಅಪಾರ್ಟ್ಮೆಂಟ್ಸದ್ದು ಸ್ಕ್ರಿಪ್ಟ್ ಮಾಡೋವಾಗ್ಲೇ ನಂದೊಂದು ಬರಿತಾ ಇರಬೇಕಿದ್ರೆ ಒಂದು ಕಲ್ಪನೆಯಲ್ಲಿ ನಾನು ಇವತ್ತಿನ ಬೆಂಗಳೂರು ತೋರಿಸೋದು ಮತ್ತು ಆ ಬೆಂಗಳೂರನ್ನ ತೋರಿಸ್ಕೊಂಡು ಇವತ್ತಿನ ಜನಜೀವನ ತೋರಿಸ್ಕೊಂಡು ನಾನು ನನ್ನ ಕಥೆನ ಮುಂದುವರಿಸೋದು ಅನ್ನೋದು ಒಂದು ಕಲ್ಪನೆಯಲ್ಲೇ ಬರಿತಾ ಇದ್ದೆ. ಸೊ ಅಲ್ಲಿ ನನಗೆ ಈ ಥರದ ಹಾಡು ಬೇಕು ಅಂತ ಬಂದ,
ನಾವು ಐ ಥಿಂಕ್ ವಿ ಸ್ಟಾರ್ಟೆಡ್ ಡಿಸ್ಕಸಿಂಗ್ ಅಬೌಟ್ ದ್ಯಾಟ್ ಫಸ್ಟ್. ನಾ ಗೀಗಿ ಪದದ್ದು ಒಂದು ಬಳಸೋಣ. ಸೊ ಏನಾಯಿತು, ನನಗೆ ಈ ಕಲ್ಪನೆ ಇದ್ದಾಗ ಯಾರ ಹತ್ರ ಬರೆಸ್ಬೇಕು ಅನ್ನೋದೊಂದು ನನಗೆ ಒಂದು ಅನುಮಾನ ಆಯಿತು. ಯಾಕಂದರೆ ನನಗೆ ಗೊತ್ತಿರೋ ಇದರಲ್ಲಿ ಸಿನಿಮಾ ಪರಿಭಾಷೆಯನ್ನು ಗೊತ್ತಿರೋವಂಥವ್ರು ಒಬ್ರು ಬೇಕಾಗಿತ್ತು. ಒಂದು ನನಗೆ ಜಾನಪದ ಶೈಲಿನಲ್ಲಿ ಒಂದು ಬೇಕು, ಅದೇ ಶಬ್ದಗಳ ಬಳಕೆ ಆಗಿರಬೇಕು, ಅದರ ಜೊತೆ ಸಿನಿಮಾದ್ದು ಒಂದು ಒಂದು ವ್ಯಾಕರಣ ಇರುತ್ತೆ, ಆ ವ್ಯಾಕರಣದ ಬಗ್ಗೆ ನನಗೆ ಬೇಕು ಅಂತ ಇತ್ತು. ಸೊ ಆ ಸಮಯದಲ್ಲಿ ನನಗೆ ವಿದ್ವಾಂಸರು ಡಾಕ್ಟರ್ ಬಿ ಆರ್ ಪೊಲೀಸ್ ಪಾಟೀಲ್ರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಾನು ಸಿನ್ಗಿಗೆ ಹೋದಾಗ ಅಲ್ಲಿ ನನಗೆ ಅವ್ರ ಪರಿಚಯ ಆಯಿತು. ನನ್ನ ಕುಟುಂಬಕ್ಕೆ ಅಂದರೆ ನಮ್ಮ ತಂದೆ ತಾಯಿ ಮತ್ತು ನಮ್ಮ ಮನೆಯವ್ರಿಗೆಲ್ಲರಿಗೂ ಡಾಕ್ಟರ್ ಬಿ ಆರ್ ಪೊಲೀಸ್ ಪಾಟೀಲ್ರದ್ದು ಪರಿಚಯ ಇತ್ತು. ಬಟ್ ನನಗೆ ಅವ್ರನ್ನ ಮೀಟ್ ಮಾಡೋ ಅವಕಾಶ ಸಿಕ್ಕಿರಲಿಲ್ಲ, ಅವ್ರನ್ನ ಭೇಟಿಯಾಗಿ ಅವ್ರ ಜೊತೆ ಮಾತಾಡೋ ಅವಕಾಶ ಸಿಕ್ಕಿರಲಿಲ್ಲ. ಅದಾಯಿತು. ಅದಾದಮೇಲೆ ಅವರು ಆಮೇಲೆ ನನಗೆ ಗೊತ್ತಾಗಿದ್ದು ಅವರು ಟಿ ವಿ ಸೀರಿಯಲ್ಸ್ಗೆ ಮತ್ತು ಸಿನಿಮಾಗಳಿಗೆ ಕೆಲಸ ಮಾಡಿದ್ದಾರೆ ಅಂತಲೂ ಗೊತ್ತಾಯಿತು. ನನಗೆ ತುಂಬ ಖುಷಿ ಆಯಿತು. ಸೊ ಹಾಗಾಗಿ ನಾನು ಅವ್ರ ಜೊತೆ ಮಾತಾಡಿ ಅದನ್ನೆಲ್ಲ ಈ ಸನ್ನಿವೇಶದ್ದು ಇದನ್ನು ಕೊಟ್ಟು ಅವರು ಬರೆದಿರೋ ಹಾಡನ್ನು ತೊಗೊಂಡ್ಬಂದು ನಿಮಗೆ ನಾನು ಕೊಟ್ಟೆ. ಸೊ ತೇಜಸ್ವಿ ಅದ್ಭುತವಾಗಿ ಹಾಡಿದ್ದಾರೆ. ಲಿರಿಕ್ಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸರ್. ಲಿರಿಕ್ಸು ಇಂಟ್ರೆಸ್ಟಿಂಗ್ ಆಗಿದೆ. ಬೆಂಗಳೂರಿನ ಇವತ್ತಿನ ಲೈಫ್ ಸ್ಟೈಲ್ ಅಂದರೆ ಬೇರೆ ಊರುಗಳಿಂದ ಅಲ್ಲಿ ವಲಸೆ ಬರೋರು, ಕೆಲಸ ಹುಡ್ಕೊಂಡು ಬರೋರು, ಮತ್ತೆ ತಮ್ಮದಲ್ಲ ಜಾಗ ಈ ಅದೇ ನನಗೆ ನಾನು ನೋಡ್ದಂಗೆ ಏನಾಗುತ್ತೆ ಅಂದರೆ ಎಲ್ರಿಗೂ ಬೆಂಗಳೂರು ಒಂದು ಅವಕಾಶ ಕೊಡುತ್ತೆ. ಯಾರನ್ನು ಬೇಡ, ನಾನು ನೀನು ಯಾವ ಭಾಷೆಯವನಾಗಲಿ ಯಾವ ಊರಿಂದ ಬಂದಿದೆಯಾ ಯಾವುದು ಕೇಳಲ್ಲ. ಬಟ್ ಇಲ್ಲಿ ಬಂದವ್ರಿಗೆ ತಮ್ಮ ಬದುಕು ಕಟ್ಟಿಕೊಂಡ ಮೇಲೆ ಬೆಂಗಳೂರು ಇದು ನಮ್ಮದು ಅಂತ ಅನ್ನೋ ಭಾವನೆನೇ ಬರಲ್ಲ. ಇದೇನ್ರಿ ಬೆಂಗಳೂರು ಟ್ರಾಫಿಕ್ ಹೈರಾಣ, ನೀರಿಲ್ಲ, ಬಿಸಿಲು ಜಾಸ್ತಿ, ಏನೋ ಒಂದು ಕಂಪ್ಲೇಂಟ್ ಹೇಳ್ತಾನೆ ಇರ್ತಾರೆ ಹೊರತು ನಾವು ಬೆಂಗಳೂರಿಗೆ ಏನು ಕೊಡ್ತೀವಿ ಅನ್ನೋದು. ನಾನು ಸರಿಸಾಮಾನ್ಯವಾಗಿ ಯಾರ ಹತ್ರ ಯಾರ ಬಾಯಿಂದನೂ ನಾನು ಕೇಳಿಲ್ಲ ನಾನು ಇದಕ್ಕೆ ಹೋಗ್ತೀನಿ, ನಮ್ಮೂರಿಗೆ ಹೋಗ್ತೀನಿ, ನಮ್ಮೂರೊಳಗೆ ಏನೋ ಮಾಡ್ತೀನಿ ಅಂತಾರೆ ಹೊರತು ಬೆಂಗಳೂರಲ್ಲಿ ಏನೋ ಮಾಡಲ್ಲ ಅಂತ ನನಗೆ ಒಂದು ಬೇಜಾರು. ಅದನ್ನೇ ನಾನು ಅವ್ರಿಗೆ ಹೇಳಿದೆ. ಓಕೆ, ಈ ಭಾವ ಏನಿದೆಯಲ್ಲ ನಾನು ಉಪಕಾರ ಸ್ಮರಣೆ ಮಾಡಲ್ಲ ಅನ್ನೋದೊಂದು ಇರೋದ್ರ ಜೊತೆಗೆ ನಾನು ಬೆಂಗಳೂರನ್ನೇ ದೂಷೆ ಮಾಡ್ತೀನಿ, ದೂಷಿಸ್ತೀನಿ, ಈ ಮಾನವ ಸಹಜ ಸ್ವಭಾವ ನನಗೆ ಯಾಕೋ ಒಂದು ಇಟ್ ಬಾದರ್ಡ್, ಅದು ನನಗೆ ನೋವು ಕೊಡ್ತು. ಕಥೆ ಶುರು ಆಗೋದು ಹಾಗೆ ಶುರು ಆಗುತ್ತೆ. ಸೊ ಅದನ್ನು ನಾವು ಸಮರ್ಥವಾಗಿ ಬಳಸ್ಕೊಂಡಿದ್ದೆ. ಆ್ಯಂಡ್ ಅದೇ ನಿಧಿ ಪದ ಒಂದು ಜಾನಪದ ಶೈಲಿ ಇರೋ ಹಾಡು ನೀವೆಲ್ಲ ಕೇಳಿರ್ತೀರ, ಗೀಯ ಗೀಯ ಗಾ ಗೀಯ ಗೀಯ. ಸೊ ಅದನ್ನು ಸ್ವಲ್ಪ ಇವತ್ತಿನ ಕೇಳೋದ್ರಿಗೆ ಅದು ಈಶಾಗೋ ಥರದಲ್ಲಿ ಸ್ವಲ್ಪ ಟ್ರೆಂಡಿಯಾಗಿ ಅದನ್ನು ಬಳಸ್ಕೊಂಡ್ವಿ. ಆಮೇಲೆ ಅದಕ್ಕೆ ವಾಯ್ಸನ್ನು ಕೂಡ ಅಷ್ಟೇ ಅಷ್ಟೇ ಒಂದು ಫೋಕ್ ಅದರ ಥಿಯೇಟ್ರ್ ವಾಯ್ಸ್ ಅದಕ್ಕೆ ಬೇಕಾಗಿತ್ತು. ಸೊ ನಮಗೆ ತೇಜಸ್ವಿ ಇದಕ್ಕೆ ಸೂಕ್ತ ಅನ್ನಿಸ್ತು. ತೇಜಸ್ವಿ ಭಾಳ ಸ್ಟಾರ್ಗಳು ಹಾಡಿದ್ದಾರೆ. ಆ್ಯಂಡ್ ಸ್ಟೇಟ್ ಅವಾರ್ಡ್ ವಿನ್ನರ್ ಹುಲಿರಾಯ ಸಿನಿಮಾದ ಹಾಡಿಗೆ ಸ್ಟೇಟ್ ಅವಾರ್ಡ್. ಆಮೇಲೆ ನನ್ನದೇ ಎರಡು ಮುಂಚೆ ಎರಡು ಸಿನಿಮಾಗಳಲ್ಲಿ ಹಾಡಿದ್ದಾರೆ. ಬಟಾಶನ್ ಒಂದು ಮೇನ್ ಸಾಂಗ್ ಹಾಡಿದ್ದವರು. ಸೊ ವೆರಿ ಆಪ್ಟ್ ತೇಜಸ್ವಿ ಹತ್ರ ಹಾಡಿಸಿದ್ದು. ತುಂಬ ತುಂಬ ಎನರ್ಜಿ. ಹೌದು, ಹಿಂದಿ ಸಿಂಗರ್ಸ್ ರೀಚ್ ಅಂದರೆ ಹಾಡಷ್ಟು ಅಮೇಝಿಂಗ್ ಟ್ಯಾಲೆಂಟ್. ಅಮೇಝಿಂಗ್ ಟ್ಯಾಲೆಂಟ್ ಆ್ಯಂಡ್ ಹಿ ವಾಸ್ ವೆರಿ ಕ್ವಿಕ್ ಟು ಅಡಾಪ್ಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಬಿಕಾಸ್ ಅಲ್ಲಿ ಕೆಲವು ಶಬ್ದಗಳು ಆ ಉಚ್ಚಾರಣೆ ಶೈಲಿ ಅದನ್ನು ಅಲ್ಲೇ ಸ್ಟುಡಿಯೋ ರೆಕಾರ್ಡ್ ಮಾಡೋವಾಗಲೇ ಕಲಿತು ಕೇಳಿ ಅದನ್ನು ಪ್ರಾಕ್ಟೀಸ್ ಮಾಡಿ ಅದನ್ನು ಹಾಡುವಂಥ ಒಂದು ಅಡಾಪ್ಟಬಿಲಿಟಿ, ನೀವು ಅದನ್ನು ನಿಮ್ಮದಾಗಿ ಆ ಶಬ್ದಗಳನ್ನು ನಿಮ್ಮ ಶಬ್ದಗಳನ್ನಾಗಿ ಮಾಡಿಕೊಳ್ಳುವಂಥ ಒಂದು ಅವ್ರದ್ದು ಎನರ್ಜಿ, ಅವ್ರದ್ದು ಶಕ್ತಿ ನನಗೆ ಭಾಳ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಹಾಡಿದ್ದಾರೆ. ನಾವು ಬಂದೇವ, ನಾವು ಬಂದೇವ ಬೆಂಗಳೂರು ನೋಡೋದಕ್ಕೆ, ಬದುಕ ಕಟ್ಟಿಕೊಂಡು ಹೋಗೋದಕ್ಕೆ ಆ ಹಾಡು ತುಂಬ ಸೊಗಸಾಗಿದೆ. ಜನರಿಗೆ ಅದು
ಇಷ್ಟ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಮಗೆಲ್ಲರಿಗೂ. ಸೊ ಇದು ಇದು ಹಾಡಿನದ ಒಂದು ಜರ್ನಿ. ಆದರೆ ನಮಗೆ ಇನ್ನೊಂದು ಭಾಳ ಏನಂತಾರೆ ಡಿಮ್ಯಾಂಡಿಂಗ್ ಸಿಚುವೇಶನ್ ವಾಸ್ ಇನ್ನೊಂದು ಸನ್ನಿವೇಶದಲ್ಲಿತ್ತು. ಅದ್ರ ಬಗ್ಗೆ ನಾನು ಅರವಿಂದ್ ನಿಮ್ಮ ಹತ್ರ ಕೇಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.